ಸಕ್ಕರೆ ಕಾಯಿಲೆ ಇರುವ ಪ್ರತಿಯೊಬ್ಬರು ಕೂಡ ಈ ವಿಚಾರವನ್ನ ಮನದಟ್ಟು ಮಾಡಿಕೊಳ್ಬೇಕು. ನಿಜ, ಸಕ್ಕರೆ ಕಾಯಿಲೆ ಬಂದ ಮೇಲೆ ಮನುಷ್ಯನ ಸಂಪೂರ್ಣ ಆರೋಗ್ಯದ ನಕ್ಷೆ ಬದಲಾಗಿ ಬಿಡುತ್ತದೆ. ಮೊದಲಿನ ರೀತಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಭಾವನೆ ಮನಸ್ಸಿನಲ್ಲಿ ಬಂದುಬಿಡುತ್ತದೆ. ಎಷ್ಟು ಚೆನ್ನಾಗಿದ್ದ ನನ್ನ ಆರೋಗ್ಯ, ಹೀಗಾಯಿತಲ್ಲ ಎಂದು ಕೊರಗುವುದೇ ಅನಂತರದ ಜೀವನವಾಗುತ್ತದೆ. ಮಧುಮೇಹ ಸಮಸ್ಯೆಯಿಂದ ತೊಂದರೆ ಅನುಭವಿಸುತ್ತಿರುವ ಪ್ರತಿಯೊಬ್ಬರ ಕಥೆ ಇದು. ಇತ್ತೀಚಿನ ಸಂಶೋಧನೆ ಹೇಳುವ ಹಾಗೆ 10 ಜನರಲ್ಲಿ 6 ಜನರಿಗೆ ಮಧುಮೇಹ ಇದ್ದೇ ಇರುತ್ತದೆ. ಹಾಗಾದ್ರೆ ಇದಕ್ಕೆ ಪರಿಹಾರವೇನು? ಮುಂಬರುವ ದಿನಗಳಲ್ಲಿ ನಮಗೂ ಕೂಡ ಮಧುಮೇಹ ಬರಬಹುದು. ಬರದಂತೆ ತಡೆಗಟ್ಟುವ ವಿಧಾನವಾದರೂ ಯಾವುದು? ಒಂದು ವೇಳೆ ಬಂದು ಬಿಟ್ಟಿದ್ದರೆ ಏನು ಮಾಡಿದರೆ ಇದರ ನಿಯಂತ್ರಣವಾಗುತ್ತದೆ ಎಂಬ ಇನ್ನೂ ಹಲವು ವಿಷಯಗಳನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮಧುಮೇಹ ಸಂದರ್ಭವನ್ನ ಹೋಗಲಾಡಿಸಿಕೊಳ್ಳಲು ನಮ್ಮ ಆಹಾರ ಪದ್ಧತಿ ಅತ್ಯುತ್ತಮವಾಗಿರಬೇಕು. ಹಣ್ಣು ಮತ್ತು ತರಕಾರಿಗಳಿಗೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ಎಲೆಕೋಸಿಗೆ ಪ್ರಾಧಾನ್ಯತೆ ಕೊಡುವುದರಿಂದ ಮಧುಮೇಹ ನಿರ್ವಹಣೆಯಲ್ಲಿ ಸಾಕಷ್ಟು ಅನುಕೂಲವಾಗುತ್ತದೆ. ಎಲೆಕೋಸು ಒಂದು ವೇಳೆ ನಿಮಗೆ ಇಷ್ಟವಾಗದೇ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಬೇಯಿಸಿ ನಿಮ್ಮ ವೆಜಿಟೇಬಲ್ ಸಲಾಡ್ನಲ್ಲಿ ಸೇರಿಸಿಕೊಂಡು ತಿನ್ನಬಹುದು. ಹೀಗೆ ಮಾಡುವುದರಿಂದ ನಿಮ್ಮ ಮೆಟಬಾಲಿಸಂ ಪ್ರಕ್ರಿಯೆ ಅತ್ಯುತ್ತಮವಾಗಿ ನಡೆಯುತ್ತದೆ ಮತ್ತು ನೈಸರ್ಗಿಕವಾದ ಔಷಧಿಯಾಗಿ ಎಲೆಕೋಸು ಕೆಲಸ ಮಾಡುತ್ತದೆ. ಕ್ರಮೇಣವಾಗಿ ಇದೇ ಅಭ್ಯಾಸ ನಿಮಗೆ ಆಗಿ ಬಂದರೆ ನೀವು ನಂತರದ ದಿನಗಳಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟು ಬಿಡುವ ಸಾಧ್ಯತೆ ಕೂಡ ಇರುತ್ತದೆ. ಆದರೆ ಕಟ್ಟುನಿಟ್ಟಾದ ಆಹಾರ ಪದ್ಧತಿ ನಿಮ್ಮದಾಗಬೇಕು ಅಷ್ಟೇ. ಎಲೆಕೋಸಿನ ಅಪಾರ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ಅಂಶಗಳ ಜೊತೆಗೆ ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಅಂಶವನ್ನ ಕಡಿಮೆ ಮಾಡುವ ಗುಣಗಳು ಕೂಡ ಇದರಲ್ಲಿವೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿರ್ವಹಣೆ ಮಾಡುವಲ್ಲಿ ಇದರ ಪಾತ್ರ ತುಂಬಾ ದೊಡ್ಡದು. ನೀವು ಆಹಾರ ಸೇವನೆ ಮಾಡಿದ ನಂತರ ಇದ್ದಕ್ಕಿದ್ದಂತೆ ರಕ್ತದಲ್ಲಿ ಸಕ್ಕರೆ ಅಂಶ ಏರಿಕೆಯಾಗುವ ಸಾಧ್ಯತೆ ಇರುವುದಿಲ್ಲ. ಇನ್ನು ಎಲೆಕೋಸಿನಲ್ಲಿ ಕಡಿಮೆ ಕ್ಯಾಲರಿಗಳು ಮತ್ತು ಹೆಚ್ಚಿನ ನಾರಿನಾಂಶ ಸಿಗುತ್ತದೆ. ಹೀಗಾಗಿ ಮಧುಮೇಹ ಸಮಸ್ಯೆ ಹೊಂದಿದವರಿಗೆ ಇದೊಂದು ಅದ್ಭುತವಾದ ನೈಸರ್ಗಿಕ ಆಹಾರ ಪದಾರ್ಥ. ಗ್ಲೈಸಿಮಿಕ್ ಸೂಚ್ಯಂಕ ಇದರಲ್ಲಿ ತುಂಬಾ ಕಡಿಮೆ ಇರುತ್ತದೆ. ಹೀಗಾಗಿ ಇದನ್ನು ತಿಂದ ತಕ್ಷಣ ನಿಮ್ಮ ರಕ್ತದಲ್ಲಿ ಯಾವುದೇ ಕಾರಣಕ್ಕೂ ಸಕ್ಕರೆ ಅಂಶ ಏರಿಕೆ ಕಾಣುವುದಿಲ್ಲ, ಜೊತೆಗೆ ಮಧುಮೇಹ ನಿಯಂತ್ರಣ ತಪ್ಪುವುದಿಲ್ಲ. ಇನ್ನು ಎಲೆಕೋಸು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿರ್ವಹಣೆ ಮಾಡಿದ ಹಾಗೆ ನಿಮ್ಮ ದೇಹದಲ್ಲಿ ಕಿಡ್ನಿಗಳ ಕಾರ್ಯಕ್ಷಮತೆಯನ್ನು ಕೂಡ ನಿರ್ವಹಣೆ ಮಾಡುತ್ತದೆ. ಯಾರಿಗೆ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುತ್ತದೆ ಅವರಿಗೆ ಬಹಳ ಬೇಗನೆ ಕಿಡ್ನಿಗಳು ಹಾಳಾಗುತ್ತವೆ ಎಂದು ನಾವು ನೀವು ಕೇಳಿದ್ದೇವೆ. ಇದಕ್ಕೆ ಕಾರಣ ಎಂದರೆ ಮೂತ್ರ ವಿಸರ್ಜನೆಯ ಸಂದರ್ಭದಲ್ಲಿ ದೇಹದಿಂದ ಅತಿಯಾದ ಸಕ್ಕರೆ ಅಂಶ ಹೊರಹೋಗುತ್ತದೆ. ಇದೇ ಸಂದರ್ಭದಲ್ಲಿ ದೇಹದಲ್ಲಿನ ನೀರಿನ ಅಂಶದ ಪ್ರಮಾಣ ಕೂಡ ಸಾಕಷ್ಟು ಕಡಿಮೆಯಾಗುತ್ತದೆ. ಇದರಿಂದ ನಿರ್ಜಲೀಕರಣ ಸಮಸ್ಯೆ ಎದುರಾಗುತ್ತದೆ ಮತ್ತು ಕಿಡ್ನಿಗಳಿಗೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆಯಾಗಲು ಅಗತ್ಯವಾಗಿ ಬೇಕಾದ ಪ್ರಮಾಣದಲ್ಲಿ ನೀರಿನ ಅಂಶ ಇರುವುದಿಲ್ಲ. ಹೀಗಾಗಿ ಮಧುಮೇಹ ಸಂದರ್ಭವನ್ನ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿಕೊಳ್ಳುವ ಆಹಾರ ಪದ್ಧತಿ ಇದ್ದರೆ ಈ ರೀತಿಯ ಸಮಸ್ಯೆಗಳಿಂದ ಪಾರಾಗಬಹುದು. ಇನ್ನು ವಾರಕ್ಕೆ 3 ಬಾರಿ ಎಲೆಕೋಸಿನಿಂದ ಯಾವುದಾದ್ರೂ ಒಂದು ಆಹಾರ ಖಾದ್ಯವನ್ನ ತಯಾರು ಮಾಡಿಕೊಂಡು ತಿನ್ನಬಹುದು. ನೀವು ಪ್ರತಿದಿನ ತಯಾರು ಮಾಡುವ ಸಾಂಬಾರ್ ಅಥವಾ ಸಾಗು ಇತ್ಯಾದಿಗಳಲ್ಲಿ ಕೂಡ ಎಲೆಕೋಸನ್ನ ಬಳಸಬಹುದು. ಹಸಿ ಎಲೆಕೋಸು ಜ್ಯೂಸ್ ತಯಾರು ಮಾಡಿ ಸೇವನೆ ಕೂಡ ಮಾಡಬಹುದು. ನಿಮ್ಮ ಸಲಾಡ್ ತಯಾರಿಯಲ್ಲಿ ಕೂಡ ಎಲೆಕೋಸನ್ನ ಬಳಕೆ ಮಾಡಿ ಚಿಟಿಕೆ ಉಪ್ಪು ಮತ್ತು ನಿಂಬೆಹಣ್ಣಿನ ರಸದೊಂದಿಗೆ ಸೇವನೆ ಮಾಡಬಹುದು. ನೆಲ್ಲಿಕಾಯಿಯು ನೋಡಲು ತುಂಬಾ ಸಣ್ಣದಾದರೂ ಇದರಲ್ಲಿ ಇರುವಂತಹ ಆರೋಗ್ಯ ಗುಣಗಳು ಅಪಾರ. ಬೆಟ್ಟದ ನೆಲ್ಲಿಕಾಯಿಯು ಮಾರುಕಟ್ಟೆಯಲ್ಲಿ ಸಿಗುವ ನೆಲ್ಲಿಕಾಯಿಗಿಂತಲೂ ಗಾತ್ರದಲ್ಲಿ ತುಂಬಾ ಸಣ್ಣದಾಗಿದ್ದು ಇದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಏನೇ ಆಗಲಿ, ನೆಲ್ಲಿಕಾಯಿಯನ್ನ ಪ್ರತಿನಿತ್ಯವೂ ತಿಂದರೆ ಅದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಎಂದು ಅಧ್ಯಯನಗಳು ಹೇಳಿವೆ. ಹೀಗಾಗಿ ಮಧುಮೇಹಿಗಳು ತಮ್ಮ ಆಹಾರ ಕ್ರಮದಲ್ಲಿ ನೆಲ್ಲಿಕಾಯಿ ಸೇರ್ಪಡೆ ಮಾಡಿಕೊಂಡರೆ ಒಳ್ಳೆಯದು. ನೆಲ್ಲಿಕಾಯಿಯು ಮಧುಮೇಹ ನಿಯಂತ್ರಿಸುವಲ್ಲಿ ಹೇಗೆ ನೆರವಾಗಲಿದೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ದೇಹದಲ್ಲಿ ಅನಾರೋಗ್ಯವನ್ನು ದೂರವಿಡಬೇಕಾದರೆ ಆಗ ಪ್ರತಿರೋಧಕ ಶಕ್ತಿಯು ಬಲಿಷ್ಠವಾಗಿರಬೇಕು. ನೆಲ್ಲಿಕಾಯಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಅಂಶವು
ಪ್ರತಿರೋಧಕ ಶಕ್ತಿ ವೃದ್ಧಿಸಿ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕುವುದು. ಇದರಿಂದ ವಯಸ್ಸಾಗುವ ಗುಣಲಕ್ಷಣಗಳು ನಿಧಾನವಾಗುವುದು. ವಿಟಮಿನ್ ಸಿ ಹೊಂದಿರುವ ನೆಲ್ಲಿಕಾಯಿಯು ಮೇಧೋಜೀರಕ ಗ್ರಂಥಿಯ ಅಂಗಾಂಶಗಳನ್ನು ಸರಿಪಡಿಸುವುದು ಮತ್ತು ತೂಕಳಿಸಲು ಇದು ಸಹಕಾರಿ. ಚಯಾಪಚಯವನ್ನು ನಿಯಂತ್ರಿಸುವಲ್ಲಿ ಇದು ಸಹಕಾರಿ ಕೂಡ ಹೌದು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಂತಹ ಹಾರ್ಮೋನ್ ಇನ್ಸುಲಿನ್ ಅನ್ನು ಮೇಧೋಜೀರಕ ಗ್ರಂಥಿಯು ಉತ್ಪಾದಿಸುವುದು. ಕೆಲವೊಮ್ಮೆ ಮಧುಮೇಹಿಗಳಲ್ಲಿ ಊಟ ಮಾಡಿದ ಕೂಡಲೇ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಏರಿಕೆಯಾಗುವುದು. ಆದರೆ ನೆಲ್ಲಿಕಾಯಿ ಸೇವನೆಯಿಂದ ಈ ಸಮಸ್ಯೆಯನ್ನು ತಡೆಯಬಹುದು. ಕ್ರೋಮಿಯಂನಿಂದ ಸಮೃದ್ಧವಾಗಿರುವಂತಹ ನೆಲ್ಲಿಕಾಯಿಯು ಕಾರ್ಬೋಹೈಡ್ರೇಟ್ಸ್ ಚಯಾಪಚಯವನ್ನು ನಿಯಂತ್ರಿಸುವುದು. ಇದರಿಂದ ದೇಹವು ಇನ್ಸುಲಿನ್ ಹೆಚ್ಚು ಪ್ರತಿಕ್ರಿಯಿಸುವಂತೆ ಆಗುವುದು. ಆಕ್ಸಿಡೇಟಿವ್ ಒತ್ತಡದ ವಿರುದ್ಧ ಹೋರಾಡಲು ಇದು ಸಹಕಾರಿಯಾಗಿದೆ. ಇನ್ನು ನೆಲ್ಲಿಕಾಯಿಯು ತುಂಬಾ ಹುಳಿಯಾಗಿದ್ದು ಕೆಲವರಿಗೆ ಇದು ಇಷ್ಟವಾದರೆ ಇನ್ನು ಕೆಲವರು ಇಷ್ಟಪಡದೇ ಇರಬಹುದು. ಇದನ್ನು ಹಲವಾರು ವಿಧದಿಂದ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಬಹುದು. ನಿತ್ಯವೂ ನೆಲ್ಲಿಕಾಯಿಯನ್ನ ಯಾವ ರೀತಿ ಸೇವನೆ ಮಾಡಬಹುದು ಎಂಬುದಾದರೆ, ನೆಲ್ಲಿಕಾಯಿಯನ್ನ ಹಸಿಯಾಗಿ ತಿನ್ನುವುದು ತುಂಬಾ ಸರಳ ವಿಧಾನ. ಇದರಿಂದ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹಕಾರಿಯಾಗುವುದು. ನಿಮಗೆ ತುಂಬಾ ಹುಳಿ ಎಂದು ಅನಿಸುತ್ತಲಿದ್ರೆ ಆಗ ನೀವು ಅದನ್ನ ತಿಂದು ಒಂದು ಲೋಟ ನೀರು ಕುಡಿಯಿರಿ. ಆಗ ನಿಮ್ಮ ಬಾಯಿಗೆ ತುಂಬಾ ಸಿಹಿ ರುಚಿಯು ಸಿಗುವುದು. ಅಷ್ಟೇ ಅಲ್ಲ, ಇದನ್ನು ಸಲಾಡ್ ಮತ್ತು ಖಾದ್ಯಗಳಲ್ಲಿ ಬಳಕೆ ಮಾಡಬಹುದು. ನೆಲ್ಲಿಕಾಯಿಯ ಬೀಜ ತೆಗೆದು ಅದನ್ನ ರುಬ್ಬಿಕೊಳ್ಬೇಕು. ಇದನ್ನ ಒಣಗಿಸಿದ ಬಳಿಕ ಶೇಖರಣೆ ಮಾಡಬಹುದು. ನಿಮಗೆ ಬೇಕಾದಾಗ ಸಲಾಡ್ ಅಥವಾ ಬೇರೆ ಖಾದ್ಯಗಳಿಗೆ ಬಳಕೆಯನ್ನು ಮಾಡಬಹುದು. ತಾಜಾ ನೆಲ್ಲಿಕಾಯಿ ತಂದು ಅದರ ಬೀಜ ತೆಗೆಯಿರಿ ಮತ್ತು ಅದನ್ನು ಸರಿಯಾಗಿ ರುಬ್ಬಿಕೊಳ್ಳಿ. ಇದರ ರಸವನ್ನು ತೆಗೆದು ಕುಡಿಯಬಹುದು. ನಿಮಗೆ ದಿನಕ್ಕೆ 5-10 ml ನೆಲ್ಲಿಕಾಯಿ ರಸವು ಸಾಕು. ನೀವು ಇದನ್ನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಆಗ ನಿಮಗೆ ತುಂಬಾ ಅಚ್ಚರಿಯ ಫಲಿತಾಂಶವು ಸಿಗುವುದು. ಇದನ್ನ ನಿತ್ಯವೂ ಸೇವಿಸಿದರೆ ಆಗ ಖಂಡಿತವಾಗಿಯೂ ಇದರ ಲಾಭ ಸಿಗುವುದು. ಇನ್ನು ನೆಲ್ಲಿಕಾಯಿಯು ಎಲ್ಲಾ ರೀತಿಯ ಜನರಿಗೆ ಒಳ್ಳೆಯದು. ಆದರೆ ಯಕೃತ್ನ ಸಮಸ್ಯೆ ಇದ್ದರೆ ಆಗ ವೈದ್ಯರ ಸಲಹೆ ಮೇರೆಗೆ ಇದನ್ನು ಸೇವನೆ ಮಾಡಿ. ಗರ್ಭಿಣಿಯರು, ಬಾಣಂತಿಯರು ಮತ್ತು ರಕ್ತಸ್ರಾವದ ಸಮಸ್ಯೆ ಇರುವ ಜನರು ಇದನ್ನು ಸಂಪೂರ್ಣವಾಗಿ ಕಡೆಗಣಿಸಬೇಕು. ಇದರಿಂದಾಗಿ ಸಕ್ಕರೆ ಮಟ್ಟದಲ್ಲಿ ತುಂಬಾ ಏರುಪೇರು ಆಗಬಹುದು. ಹೀಗಾಗಿ ನೀವು ವೈದ್ಯರನ್ನ ಸಂಪರ್ಕಿಸಿದ ಬಳಿಕ ನೆಲ್ಲಿಕಾಯಿಯನ್ನ ನಿಮ್ಮ ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.